ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವು ಕಳೆದ ಎರಡು ಮೂರು ಸಂಚಿಕೆಗಳಿಂದ ನಾವು ಶೇಂಗಾದ ಬಗ್ಗೆ ತಿಳ್ಕೊಳ್ತಾ ಇದ್ವಿ, ಯಾವ ರೀತಿ ಬೇಸಾಯ ಕ್ರಮಗಳು ಮಾಡಬೇಕು ಮತ್ತು ಅದರಲ್ಲಿ ಯಾವ ರೀತಿಯ ಒಂದು ವಾಣಿಜ್ಯಕವಾಗಿ ತಡೆಗಳಿದ್ದಾವೆ ಅಂತ. ಇವತ್ತಿನ ಕಂತಿನಲ್ಲಿ ಅದಕ್ಕೆ ಶೇಂಗಾದಲ್ಲಿ ಬರುವಂಥ ಪ್ರಮುಖ ಕೀಟಗಳು ಯಾವುವು, ಅದರ ಗುಣಲಕ್ಷಣ ಏನು, ಅವುಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು, ಎಲ್ಲ ಮಾಹಿತಿಗಳನ್ನು ಡಾಕ್ಟರ್ ವಿಜಯ್ ದಾಂಡ್ರೆಡ್ಡಿ ಅವ್ರನ್ನ ಮಾತಾಡಿಸಿ ಒಂದು ವಿಷಯವನ್ನು ಕೇಳಿ ತಿಳಿದುಕೊಂಡು ಬರೋಣ, ಬನ್ನಿ. ನಮಸ್ಕಾರ ರೈತ ಬಾಂಧವರೇ. ವಲಯ ಮತ್ತು ಕೃಷಿ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಬ್ಬರ್ ಫಾರ್ಮ್ ಹಿರಿಯೂರಲ್ಲಿ ಶೇಂಗಾ ಅಖಿಲ ಭಾರತ ಶೇಂಗಾ ಸುಸಂಘಟಿತ ಸಂಶೋಧನಾ ಯೋಜನೆಯಲ್ಲಿ ತಾಂತ್ರಿಕ ಅಧಿಕಾರಿ ಮತ್ತು ಕೀಟ ಶಾಸ್ತ್ರಜ್ಞರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ಇವತ್ತಿನ ವಿಷಯ ಅಂತಂದರೆ ನನ್ನ ಸುತ್ತಮುತ್ತಲ ಅಥವಾ ನಮ್ಮ ಹಿಂಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಶೇಂಗಾ ಬೆಳೆ, ಎಲ್ಲಿ ನೋಡಿದ್ರೂ ಶೇಂಗಾ ಬೆಳೆ ಕಾಣಿಸ್ತಾ ಇದೆ. ಆಮೇಲೆ ಚಿತ್ರದುರ್ಗ ಡಿಸ್ಟ್ರಿಕ್ಟಿನ ಒಂದು ಪ್ರಮುಖ ಬೆಳೆ, ಎಣ್ಣೆಕಾಳು ಬೆಳೆ ಆದಂಥದ್ದು ಶೇಂಗಾ. ಈ ಶೇಂಗಾ ಬೆಳೆಯಲ್ಲಿ ಪ್ರಮುಖವಾದಂಥ ಕೀಟ ಮತ್ತು ರೋಗಗಳು ಹಾನಿಯನ್ನು ಉಂಟು ಮಾಡ್ತಾವೆ. ಇಲ್ಲಿ ಎಷ್ಟೇ ನಾವು ಬೇಸಾಯ ಕ್ರಮಗಳನ್ನು ತಾತ್ಕಾಲಿಕವಾಗಿ ಅಥವಾ ಸಮಯಕ್ಕೆ ಸರಿಯಾಗಿ ಮಾಡಿದ್ರೂ ಕೂಡ ನಮಗೆ ಇಳುವರಿ ಬರೋದಿಲ್ಲ. ಅದಕ್ಕೆ ಹಲವಾರು ಕಾರಣಗಳಿರ್ತವೆ. ಅದರಲ್ಲಿ ಪೀಡೆಗಳನ್ನು ಕೂಡ ಪ್ರಮುಖ ಕಾರಣಗಳನ್ನು ವಹಿಸ್ತವೆ. ಅದರಲ್ಲಿ ಪ್ರಮುಖ ಕೀಟಗಳು ಯಾವ ಮತ್ತು ರೋಗಗಳು ಯಾವ, ಅವುಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನಿಮಗೆ ತಿಳಿಯಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಪ್ರಮುಖವಾಗಿ ಕೀಟಕ್ಕೆ ಬಂದರೆ ಇದರಲ್ಲಿ ಹಲವಾರು ಕೀಟಗಳು ಬರ್ತವೆ. ಪ್ರಮುಖ ಕೀಟ ಅಂತಂದರೆ ನಾವು ಬಿತ್ತಿದ 25-30 ದಿವಸಕ್ಕೆ, ಅಂದರೆ ಒಂದು ತಿಂಗಳ ಅವಧಿಯಲ್ಲಿ ಬರುವಂಥ ಒಂದು ಪ್ರಮುಖ ಕೀಟ ಯಾವುದು ಅಂತಂದರೆ ಸಸ್ಯ ಏನು ಅಂತ ಕರಿತೀವಿ, ಅದನ್ನು ನಾವು ಇಂಗ್ಲೀಷಲ್ಲಿ ಆಪಿಡ್ಸ್ ಅಂತ ಕರಿತೀವಿ. ಕಂದು ಬಣ್ಣದ ರಸ ಹೀರುವಂಥ ಕೀಟಗಳು ಇವು. ಅದಕ್ಕೆ ಸಸ್ಯ ಏನು ಅಂತ ಕರಿತೀವಿ. ಇವು ಪ್ರೌಢ ಮತ್ತು ಅಪ್ಸರೆಗಳು. ಅಪ್ಸರೆಗಳು ಅಂದರೆ ಮರಿಗಳು. ಮರಿಗಳಿಗೆ ನಾವು ಅಪ್ಸರೆ ಅಂತ ಕರಿತೀವಿ, ಮತ್ತು ಪ್ರೌಢ ಅಂದರೆ ದೊಡ್ಡವು. ಎರಡೂ ಸೇರಿಸಿ ಗಿಡದ ಎಲೆ ಭಾಗದಲ್ಲಿ ಮತ್ತು ಚಿಗುರು ಭಾಗದಲ್ಲಿ ಇದ್ದುಬಿಟ್ಟು ರಸವನ್ನು ಹೀರ್ತವೆ. ಚುಚ್ಚಿಬಿಟ್ಟು ರಸ ಹೀರುವಂಥ ಕೀಟ ಇವು. ಯಾವುದೇ ಥರದಂಥ ಎಲೆಗೆ ಹಾನಿ ಉಂಟು ಮಾಡೋದಿಲ್ಲ, ಅಂದರೆ ಕತ್ತರಿಸೋದಾಗಿರ್ಬೋದು, ರಂಧ್ರ ಮಾಡೋದಾಗಿರ್ಬೋದು ಮಾಡೋದಿಲ್ಲ. ಚುಚ್ಚಿಬಿಟ್ಟು ರಸ ಹೀರೋದ್ರಿಂದ ಏನಾಗುತ್ತೆ, ಆ ಭಾಗದಲ್ಲಿ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗ್ತವೆ. ಆಮೇಲೆ ನಿಮ್ಗೆ ತೋರಿಸ್ತೀನಿ, ಎಲ್ಲೆಲ್ಲ ಹಳದಿ ಬಣ್ಣ ಆಗಿದ್ದಾವೆ ಅವೆಲ್ಲ ಹಳದಿ ಬಣ್ಣಕ್ಕೆ ತಿರುಗ್ತವೆ. ಕ್ರಮೇಣ ಇದೇನಾಗುತ್ತೆ ಅಂತಂದರೆ ವೃದ್ಧಿ ಆಗಲಿಕ್ಕೆ ಭಾಳ ಅನುಕೂಲಕರ ವಾತಾವರಣ ಇತ್ತು ಅಂತಂದರೆ ಯಥೇಚ್ಛವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಸಸ್ಯ ಏನುಗಳು ವೃದ್ಧಿ ಆಗಿಬಿಟ್ಟು ನಂಜು ರೋಗವನ್ನು ಹರಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಇದರಲ್ಲೇ ಒಂದು ನಂಜು ರೋಗ ಬರುತ್ತೆ, ಗುಲಾಬಿ ತೊಟ್ಟು ಅಂತೇಳಿ. ಅಂದರೆ ಎಲೆಗಳೆಲ್ಲ ಗುಲಾಬಿ ತೊಟ್ಟಿನ ಥರ ಆಕೃತಿಗೆ ತಿರುಗಿಬಿಡ್ತವೆ. ಆ ನಂಜು ರೋಗವನ್ನು ಹರಡಲಿಕ್ಕೆ ಇವು ಪ್ರಮುಖ ಕಾರಣ ವಹಿಸ್ತವೆ. ಸೊ ಇದರಿಂದ ಏನಾಗುತ್ತೆ, ಎಲೆಗಳೆಲ್ಲ ಅಥವಾ ಬೆಳೆ ಎಲ್ಲ ಸಂಪೂರ್ಣ ಹಳದಿ ಬಣ್ಣಕ್ಕೆ ತಿರುಗಿಬಿಟ್ಟು ಬೆಳವಣಿಗೆ ಕುಂಠಿತ ಆಗುತ್ತೆ ಮತ್ತು ಇಳುವರಿ ಗಣನೀಯವಾಗಿ ಕಡಿಮೆ ಆಗುತ್ತೆ. ಸೊ ಇದು ಪ್ರಮುಖವಾಗಿಂಥ ರಸ ಇರುವ ಕೀಟ ಇದು. ಇದನ್ನು ಹತೋಟಿ ಮಾಡಲಿಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಪ್ರಮುಖವಾಗಿ ಇದು ಆಗಲೇ ಹೇಳ್ದಂಗೆ ರಸ ಇರೋದರಿಂದ ಬಹುತೇಕ ರಸ ಇರುವ ಕೀಟಗಳು ಕೆಲವು ಬಣ್ಣಗಳಿಗೆ ಆಕರ್ಷಣೀಯವಾಗಿ ಹೊಂದಿರ್ತವೆ. ಸೊ ಇದಕ್ಕೆ ನಾವು ಅಂಟು ಬಲೆ, ಹಳದಿ ಅಂಟು ಬಲೆಯನ್ನು 1 ಎಕರೆಗೆ 20 ಹಳದಿ ಅಂಟು ಬಲೆ ಅನ್ನು ನಾವು ಬೆಳೆಯಿಂದ ಒಂದು ಸುಮಾರು 1-1.5 ಎತ್ತರದಲ್ಲಿ ಒಂದು ಗೂಟವನ್ನು ನೆಟ್ಟುಬಿಟ್ಟು ಹಳದಿ ಅಂಟು ಬಲೆಗಳನ್ನು 1 ಎಕರೆಗೆ 20 ಕಟ್ಟಿದ್ದೆ. ಆದರೆ ಈ ಸಸ್ಯ ಏನುಗಳಿಗೆ ಹಳದಿ ಬಣ್ಣ ಅಂದರೆ ಭಾಳ ಇಷ್ಟ. ಹಳದಿ ಅಂಟು ಬಲೆ ಅಂತಂದರೆ ಗಮ್ ಇರುತ್ತೆ ಅಥವಾ ಜಿಗಿ ಇರುತ್ತೆ, ಆಕರ್ಷಣೆಯಾಗಿ ಬಂದು ಅದರಲ್ಲಿ ಕಚ್ಕೊಂಬಿಡ್ತವೆ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೌಢ ಸಸ್ಯ ಏನುಗಳು, ಮರಿಗಳು ಇಲ್ಲೇ ಇರ್ತವೆ ಬಟ್ ಪ್ರೌಢಗಳೆಲ್ಲ ರೆಕ್ಕೆ ಬಂದಿರ್ತಾವಲ್ಲ, ಅವೆಲ್ಲವೂ ಬಂದು ಅದು ಕಚ್ಕೊಂಬಿಡ್ತವೆ. ಅಲ್ಲಿ ಸಂತಾನಾಭಿವೃದ್ಧಿ ಕಡಿಮೆ ಆಗುತ್ತೆ, ಹೀಗಾಗಿ ಕೀಟಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗೋದ್ರಿಂದ ಅದರ ಸಂತಾನಾಭಿವೃದ್ಧಿಯನ್ನು ನಾವು ಅಲ್ಲೇ ತಡೆಗಟ್ಟಬಹುದು. ಇದು ಒಂದು ಕ್ರಮ, ಇದು ಜೈವಿಕ ಕ್ರಮ. ಇನ್ನೊಂದು ಅಂತಂದರೆ ನಾವು ಅಂತರ್ಬೆಳೆಯಾಗಿಯೂ ಬೆಳೆಯಬಹುದು ಅಥವಾ ಬಲೆ ಬೆಳೆಯಾಗಿ ಶೇಂಗಾ ಬೆಳೆಯ ಸುತ್ತಲೂ ಅಂದರೆ ಹೊಲದ ಬದುಗಳಲ್ಲಿ ಸುತ್ತಲೂ ಎತ್ತರವಾದಂಥ ಬೆಳೆಯನ್ನು ಬೆಳೆಯೋದು. ಸಜ್ಜೆ ಆಗಿರ್ಬೋದು ಅಥವಾ ಜೋಳ ಆಗಿರ್ಬೋದು, 5-6 ಬಿತ್ತೋದಾಗಿರ್ಬೋದು, ಅಥವಾ ಇನ್ನೊಂದು ಅಲಸಂದೆನೂ ಕೂಡ ಬೆಳಿಬೋದು. 5-6 ಹೊಲದ ಸುತ್ತಲೂ ಅಲಸಂದೆ ಬೆಳೆಯಾಗಿ ಇದನ್ನು ಆಕರ್ಷಣೀಯವಾಗಿ ಬೆಳೆ ಅಂತ ಬೆಳಿತೀವಿ. ಇನ್ನು ಆಗಲೇ ಸಜ್ಜೆ ಮತ್ತು ಎತ್ತರವಾದಂಥ ಜೋಳ ಹೇಳಿದ್ನಲ್ಲ, ಅದು ನಿಮಗೆ ಬಲೆ ಬೆಳೆ. ಇನ್ನೊಂದು ಮೋಹಕ ಬಲೆ ಅಂತಂದರೆ ಅಲಸಂದೆ. ಇದಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸಸ್ಯ ಏನುಗಳು ಆಕರ್ಷಣೆ ಆಗ್ತವೆ. ಅಂದರೆ ನಿಮ್ಮ ಮುಖ್ಯ ಬೆಳೆ ಯಾವುದಿರುತ್ತೆ, ಶೇಂಗಾ, ಅದನ್ನು ಬಿಟ್ಬಿಟ್ಟು ಅಲಸಂದೆಗೆ ಬಾಧೆಯನ್ನು ಉಂಟು ಮಾಡ್ತವೆ. ಅದರಲ್ಲೇ ನಿಮಗೆ ಏನಾದರೂ ಮಿತ್ರ ಕೀಟಗಳು ಅಂದರೆ ಗುಲ್ಗಂಜಿ ಹುಳು ಈ ಥರ ಜೇಡ ಈ ಥರ ಸಂಖ್ಯೆ ಹೆಚ್ಚಿದ್ದರೆ ಸಿಂಪರ ಮಾಡೋದು ಅವಶ್ಯಕತೆ ಇರಲ್ಲ. ಆಮೇಲೆ ಅಲಸಂದೆ ಬಿತ್ತನೆ ಕ್ಷೇತ್ರ ಕಡಿಮೆ ಇರುತ್ತೆ, ಕಡಿಮೆ ಪ್ರಮಾಣದಲ್ಲಿ ಕೀಟನಾಶಕ ಅಥವಾ ಜೈವಿಕ ಕೀಟನಾಶಕಗಳನ್ನು ಸಿಂಪರಣೆ ಮಾಡಿ ಕೂಡ ನೀವು
ಆ ಕೀಟವನ್ನು ಹತೋಟಿ ಮಾಡ್ಕೋಬಹುದು. ಮುಖ್ಯ ಬೆಳೆಯ ಶೇಂಗಾದಲ್ಲಿ ನೀವು ಸಿಂಪರಣೆ ಮಾಡಲಿಕ್ಕೆ ಹೋದರೆ ನಿಮಗೆ ತಗಲುವಂಥ ವೆಚ್ಚ ಜಾಸ್ತಿ ಇರುತ್ತೆ. ಹಾಗಾಗಿ ರೈತರು ಅದನ್ನು ಗಮನದಲ್ಲಿಟ್ಕೋಬೇಕು. ಬಲೆ ಬೆಳೆ ಅಥವಾ ಮೋಹಕ ಬಲೆ ಅಲಸಂದಿಯಾಗಿ ಬೆಳೆಯೋದ್ರಿಂದ ಏನಾಗುತ್ತೆ, ಸಸ್ಯಗಳನ್ನು ನೀವೆಲ್ಲ ಬಲೆ ಬೆಳೆಯಲ್ಲಿ ಮೋಹಕ ಬಲೆಯಲ್ಲಿ ನೀವು ಟ್ರ್ಯಾಪ್ ಮಾಡಿಕೊಂಡು ಅಥವಾ ಬಲೆಗೆ ಬೀಳಿಸ್ಕೊಂಡು ಆ ಬೆಳೆಗೆ ಸಿಂಪರಣೆ ಕಡಿಮೆ ವೆಚ್ಚದಲ್ಲಿ ಸಿಂಪರಣೆ ಮಾಡಿದ್ದೇ ಆದರೆ ಸಸ್ಯ ಏನೇನ ಬಾಧೆಯನ್ನು ನೀವು ತಡೆಗಟ್ಟಬಹುದು. ಆಮೇಲೆ ಯಥೇಚ್ಛವಾಗಿ ಏನಾದರೂ ಪೂರಕ ವಾತಾವರಣ ಇದ್ದು ನಿಮಗೆ ಏನೇ ಬೆಳೆ ಬೆಳೆದ್ರೂ ಕೂಡ ಅಥವಾ ಮೋಹಕ ಬೆಳೆ ಬೆಳೆದ್ರೂ ಕೂಡ ನಿಮಗೆ ಹತೋಟಿಗೆ ಸಿಗ್ತಾ ಇಲ್ಲ ಅಂತಂದರೆ, ಅಂದರೆ ಸಂಖ್ಯೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಂದುಬಿಟ್ಟಿದೆ ಅಂತಂದರೆ, ಆವಾಗ ನೀವು ಕೊನೆ ಪಕ್ಷಕ್ಕೆ ನೀವು ರಾಸಾಯನಿಕ ಕೀಟನಾಶಕಗಳಿಗೆ ಮೊರೆ ಹೋಗಬೇಕು. ಸ್ವಲ್ಪ ಏನೋ ಎಲ್ಲೋ ಒಂದೊಂದು ಕಡೆ ಕಾಣಿಸ್ತಾ ಇದ್ದಾವೆ ಅಂತ ನೀವು ತಿಳ್ಕೊಂಬಿಟ್ಟು ಯಥೇಚ್ಛವಾಗಿ ಮತ್ತೆ ಪೀಡಿ ನಾಶಕಕ್ಕೆ ಹೋಗ್ಬಿಟ್ರೆ ನಿಮಗೆ ಅನಾವಶ್ಯಕವಾಗಿ ನಿಮಗೆ ತಗಲುವಂಥ ವೆಚ್ಚ ಪ್ರಮಾಣ ಹೆಚ್ಚಾಗುತ್ತೆ. ಇದನ್ನು ನೀವು ತಡೆಗಟ್ಕೋಬೇಕು. ಸೊ ಅದಕ್ಕೆ ನೀವೇನು ಮಾಡಬೇಕು, ಸಮೀಕ್ಷೆಯಲ್ಲಿರಬೇಕು ಯಾವಾಗಲೂ. ಕೀಟ ಯಾವ ಥರ ವೃದ್ಧಿ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆಯಾ ಅಥವಾ ಅಷ್ಟೇ ಇದೆಯಾ ಅಂತ ನೀವು ಸಮೀಕ್ಷೆ ಮಾಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ವೃದ್ಧಿ ಯಥೇಚ್ಛವಾಗಿ ಆಗ್ತಾ ಇದೆ ಅಂತಂದರೆ ಲಾಸ್ಟ್ ಕೊನೆಯ ಹಂತದಲ್ಲಿ ನೀವು ಮಾತ್ರ ಕೀಟನಾಶಕಗಳನ್ನು ಬಳಸಬೇಕು, ಅಂದರೆ ರಾಸಾಯನಿಕ ಕೀಟನಾಶಕಗಳನ್ನು ಬಳಸಬೇಕು. ಯಾವುದು ಹಾಗಾದರೆ ಅಂತಂದರೆ, ರಸ ಇರುವ ಕೀಟಕ್ಕೆ ಡೈಮಿಥೈಲೇಟ್ ಅಂತ ಬರುತ್ತೆ ರೋಗಾರ್, ಅದನ್ನು ಎಷ್ಟು ಪ್ರಮಾಣ ಅಂದರೆ 1.7 ml, 1.7 ml 1 ಲೀಟ್ರ್ ನೀರಿಗೆ ಬೆರಕೆ ಮಾಡಿಬಿಟ್ಟು ಸಿಂಪರಣೆ ಮಾಡಬೇಕು. ಅದು ಇಲ್ಲ ಅಂತಂದರೆ ಇಮಿಡಾಕ್ಲೋಪಿಡ್ ಅಂತ ಬರುತ್ತೆ, ಕಾನ್ಫಿಡರ್ ಅಂತ ಬರುತ್ತೆ, 17.8 SL ಅಂತೇಳಿ ಒಂದು ದ್ರವ ಸಿಗುತ್ತೆ ಇಮಿಡಾಕ್ಲೋಪಿಡು, ಅದು 0.5 ml, ಅರ್ಧ ML 1 ಲೀಟ್ರ್ ನೀರಿಗೆ. ನೀವು 15 ಲೀಟ್ರ್ ಕ್ಯಾನ್ ಬಳಸ್ತಾ ಇದ್ದಾರೆ ರೈತರೇ, ಒಂದು ಕ್ಯಾನಿಗೆ 8 ml, ಅಷ್ಟು ಪ್ರಮಾಣದಲ್ಲಿ ಒಂದು ಕ್ಯಾನಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಸೊ ಈ ಥರ ನೀವು ಕಾಲಕ್ರಮೇಣ ಕರೆಕ್ಟಾಗಿ ನೀವು ಮುಂಜಾಗ್ರತಾ ಕ್ರಮ ವಹಿಸಿ ಆ ಮೋಹಕ ಬೆಲೆಗಳನ್ನು ಅಳವಡಿಸಿ ಎಲ್ಲ ಮಾಡಿದ್ದೇ ಆದರೆ ಈ ಸಸ್ಯ ಹೇನುಗಳ ಸಂಖ್ಯೆಯನ್ನು ನೀವು ಗಣನೀಯವಾಗಿ ಕಡಿಮೆ ಮಾಡಬಹುದು ಮತ್ತು ಆರ್ಥಿಕ ಹಾನಿಯ ಮಟ್ಟ ದಾಟುವ ಹಾಗೆ ತಡೆಗಟ್ಟಬಹುದು. ಇದು ಪ್ರಮುಖವಾಗಿ ಸಸ್ಯ ಹೇನು. ಗೆಲ್ ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ ಸಾಲ್. ಭೂಮಿ ದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೆಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿ ದೀಪ ಎರೆಗೊಬ್ಬರ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಹಿತಕಾರಿ ನರ್ಸರಿ, ಡಿಬಿಟಿ ಮತ್ತು ಎನ್ಎಚ್ಪಿ ಮಾನ್ಯತೆ ಪಡೆದ ಸಮಗ್ರ ತೋಟಗಾರಿಕಾ ನರ್ಸರಿ. ಮಾವು, ಸೀಬೆ, ಚಿಕ್ಕು, ಹಲಸು, ನಿಂಬೆ, ಪಪ್ಪಾಯಿ, ಮೆಕೆಡೇಮಿಯಾ, ಗೋಡಂಬಿ, ಬಟರ್ಫ್ರೂಟ್, ಜಂಬು ನೇರಳೆ, ಅಡಿಕೆ, ತೆಂಗು, ಕಾಫಿ, ಏಲಕ್ಕಿ, ಕಾಳುಮೆಣಸು ಇತ್ಯಾದಿ. ಬಾಳೆ, ಬಿದಿರು ಮತ್ತು ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ನಗರ ಕೃಷಿ, ಗಿಡ ಸಲಕರಣೆಗಳು, ಮಣ್ಣು ನೀರಿನ ಪರೀಕ್ಷೆ ಮತ್ತು ತರಬೇತಿಗಳು, ಪರಿಣಿತರಿಂದ ನಿರ್ವಹಣೆ, ಸ್ವಂತದ ತಾಯಿ ಮರಗಳು, ಹಣ್ಣುಗಳ ಪ್ರಪಂಚ, ಹಿತಕಾರಿ ನರ್ಸರಿ. ಸುಕೋ ಬ್ಯಾಂಕ್, ಅಡಿಕೆ ಅಡಮಾನ ಸಾಲ. ಅಡಿಕೆ ಮೌಲ್ಯದ 70% ಜಮೀನಿರುವ ಒಬ್ಬರಿಗೆ 25 ಲಕ್ಷ ರೂಪಾಯಿವರೆಗೆ. FPO ಅಥವಾ ಸ್ವಂತದ ಗೋಡಾನಿನಲ್ಲಿ ಅಡಿಕೆ 1 ವರ್ಷದ ಅವಧಿ, 14% ಬಡ್ಡಿ. ಅಡಿಕೆ ಸುಲಿಯುವ ಯಂತ್ರ, ಸಂಸ್ಕರಣಾ ಘಟಕಕ್ಕೂ ಸಾಲ. PMEGP ಯೋಜನೆಯಡಿ 50 ಲಕ್ಷ ಸಾಲ, 35% ವರೆಗೆ ಸಬ್ಸಿಡಿ. ಸುಕೋ ಬ್ಯಾಂಕ್. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೀನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು.
ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಇನ್ನೊಂದು ಪ್ರಮುಖ ಕೀಟ ಅಂತಂದರೆ ನಿಮ್ಗೆ ಬರ್ತಕ್ಕಂಥದ್ದು ರಸ ಇರುವ ಕೀಟ, ಇದು ಕೂಡ ಥ್ರಿಪ್ಸ್ ಅಂತ ಬರುತ್ತೆ. ಇದು ಕೂಡ ಸಣ್ಣ ಪ್ರಮಾಣದಲ್ಲಿ ನೀವು ಸಾಕಷ್ಟು ಹೂವಿನ ಹೆಸರುಗಳಲ್ಲೆಲ್ಲ ನೋಡಿರ್ಬೋದು, ಹೂ ಖರೀದಿ ಮಾಡ್ಕೊಂಬರ್ತೀವಿ ಅದರಲ್ಲೆಲ್ಲ ಸಣ್ಣ ಸಣ್ಣ ಮರಿಗಳಿರ್ತವೆ, ಅದು ಥ್ರಿಪ್ಸ್ ಅಂತ ಕರಿತೀವಿ. ಪ್ರೌಢ ಮತ್ತು ಮರಿ ಹುಳುಗಳು ಅಥವಾ ಥ್ರಿಪ್ಸು ಇವು ಏನು ಮಾಡ್ತಾವೆ ಅಂತಂದರೆ, ಎಲೆ ಕೆಳಭಾಗದಲ್ಲಿ ಮತ್ತು ತೊಟ್ಟಿನ ಭಾಗದಲ್ಲಿ ಯಥೇಚ್ಛವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ಬಿಟ್ಟು ರಸವನ್ನು ಹೀರ್ತವೆ. ಇದರಿಂದ ಏನಾಗುತ್ತೆ, ಹಳದಿ ಮಚ್ಚೆಗಳು, ಹಳದಿ ಮತ್ತು ಹಸಿರು ಮಚ್ಚೆಗಳು ಮೇಲ್ಭಾಗದಿಂದ ಕಾಣುತ್ತೆ, ಎಲೆ ಕೆಳಭಾಗದಿಂದ ನೋಡಿದರೆ ಕಂದು ಮಚ್ಚೆಗಳು ಕಾಣಿಸುತ್ತೆ, ಇದು ಥ್ರಿಪ್ಸು. ಮೇಲ್ಭಾಗದಿಂದ ನೋಡಿದ್ರೆ ಕಂಡುಬಿಡುತ್ತೆ ನಿಮಗೆ, ಎಲ್ಲ ಹಳದಿ ಮತ್ತು ಹಸಿರು ಭಾಗದಿಂದ ಕೂಡಿರುತ್ತೆ. ಸೊ ಇದು ಒಂದು ಪ್ರಮುಖವಾದಂಥ ರಸ ಹೀರುವ ಕೀಟ. ಇದನ್ನು ಕೂಡ ನೀವು ವೃದ್ಧಿ ಆಗಲಾರ್ದಂಗೆ ನೋಡ್ಕೋಬೇಕಂದ್ರೆ, ಆಗಲೇ ನೀವು ಆ ಸಸ್ಯನಿಗೆ ಏನು ಅಳವಡಿಸಿರ್ತಿರೋ ಹಳದಿ ಅಂಟು ಬಲೆ, ಅದರ ಜೊತೆಗೆ ನೀಲಿ ಅಂಟು ಬಲೆಗಳನ್ನು ಕೂಡ ಅಳವಡಿಸ್ಕೋಬೇಕು. ಹಳದಿ ಮತ್ತು ನೀಲಿ ಅಂಟು ಬಲೆಗಳನ್ನು ಯಥೇಚ್ಛವಾಗಿ ಅಂದರೆ ಒಂದು ಎಕರೆಗೆ 15-20 ಅಲ್ಟರ್ನೇಟ್ ಆಗಿ, ಒಂದು ಹಳದಿ ಆದರೆ ಇನ್ನೊಂದು ನೀಲಿ ಅಂಟು ಬಲೆಗಳನ್ನು ಅಳವಡಿಸಿದ್ದೆ ಆದರೆ ಒಂದು ಎಕರೆಗೆ ಸಾಕಷ್ಟು ಪ್ರಮಾಣದಲ್ಲಿ ಪ್ರೌಢ ಮತ್ತು ಅಪ್ಸರೆ ಥ್ರಿಪ್ಸ್ಗಳನ್ನು ನೀವು ಆ ಬಲೆಯಲ್ಲಿ ಬೆಳೆಸ್ಕೊಂಬಿಟ್ಟು ಆ ಸಂಖ್ಯೆಯನ್ನು ಗಣನೀಯವಾಗಿ ಕಡಿಮೆ ಮಾಡ್ಕೋಬೋದು. ಸೊ ಈ ಥ್ರಿಪ್ಸು ಕೂಡ ರಸ ಇರೋ ಕೀಟ ಇರೋದರಿಂದ ಇವು ಕೂಡ ನಂಜು ರೋಗವನ್ನು ಹರಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ. ಯಾಕಂದರೆ ಬಡ್ ರೋಗ ಅಂತ ಬರುತ್ತೆ, ಸುಳಿ ನಂಜು ರೋಗ ಅಂತ ಬರುತ್ತೆ, ಇಂಥ ರೋಗಗಳನ್ನು ಹರಡುವಂಥ ಪ್ರಮುಖ ಪಾತ್ರ ಈ ರಸ ಇರುವ ಕೀಟದ್ದು. ಸೊ ಇದನ್ನು ಕೂಡ ನೀವು ಗಣನೀಯವಾಗಿ ಕಡಿಮೆ ಮಾಡ್ಕೋಬೋದು. ಸೊ ಇದನ್ನು ಹತೋಟಿ ಮಾಡೋದು ಹೇಗೆ ಅಂತಂದರೆ, ಆಗಲೇ ಹೇಳ್ದಂಗೆ ಮೋಹಕ ಬಲೆ ಅಳವಡಿಸ್ಕೋಬೇಕು. ಜೈವಿಕ ಪೀಡೆ ನಾಶಕಗಳಾದಂಥ ನಿಮೋರಿನ ರಿಲಯ ಅಂತ ಬರುತ್ತೆ, ಅಥವಾ ಲೆಕ್ಯಾನಿಸಿಲಿಯಂ ಲೆಕ್ಯಾನಿ ಅಂತ ಬರುತ್ತೆ, ಲೆಕ್ಯಾನಿಸಿಲಿಯಂ ಲೆಕ್ಯಾನಿ ಅಂತ ಬರುತ್ತೆ. ಇದು ಜೈವಿಕ ಪೀಡೆನಾಶಕಗಳಿವು. ನೀವು ಕೃಷಿ ಇಲಾಖೆಗೆ ಹೋದ್ರೂ ಕೊಡ್ತಾರೆ, ಅಥವಾ ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋದರೂ ಕೊಡ್ತಾರೆ, ಅಥವಾ ಹೊರಗಡೆ ಅಂಗಡಿಯಲ್ಲಿ ಹೋದರೂ ಕೊಡ್ತಾರೆ. ಲೆಕ್ಯಾನಿಸಿಲಿಯಂ ಲೆಕ್ಯಾನಿ ಅಂತ ಬರುತ್ತೆ, ಜೈವಿಕ ಪೀಡೆನಾಶಕ. ಎಷ್ಟು ಪ್ರಮಾಣ ಅಂದರೆ 2 ಗ್ರಾಮ್ ಪೌಡರ್ ರೂಪದಲ್ಲಿರುತ್ತೆ, 2 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಿದ್ದೆ ಆದರೆ ಈ ಸಿಲಿಂಡರ್ಗಳು ದೇಹದ ಅಂದರೆ ಉಸಿರಾಡುವ ನಳಿಕೆ ಅಂತ ಇರ್ತವೆ ಕೀಟಗಳಲ್ಲಿ, ನಮ್ಗೆ ಹೆಂಗೆ ಮೂಗಿರುತ್ತೋ ಅದರ ತಕ್ಕಂಗೆ ಉಸಿರಾಡುವ ನಳಿಕೆ ಇರ್ತವೆ. ಆ ನಳಿಕೆಯಲ್ಲಿ ಹೋಗ್ಬಿಟ್ಟು ಉಸಿರಾಡುವ ಪ್ರಕ್ರಿಯೆಯನ್ನು ನಿಲ್ಲಿಸ್ಬಿಟ್ಟು ಆ ಕೀಟಗಳನ್ನು ಸಾಯಿಸುವಂಥ ಕೆಲಸ ಈ ಜೈವಿಕ ಸಿಲಿಂಡರ್ಗಳು ಮಾಡ್ತವೆ. ಇದಕ್ಕೆ ನೀವು ಮಾಡುವಂಥ ವೆಚ್ಚನೂ ಭಾಳ ಕಡಿಮೆ, ಅಂದರೆ ಇದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ನೀವು ಹೆಚ್ಚೆಚ್ಚಿಕೊಂಡು ಈ ಜೈವಿಕ ಪೀಡೆನಾಶಕಗಳನ್ನು ಬಳಸಿದ್ದೆ ಆದರೆ ಮುಂಜಾಗ್ರತಾ ಕ್ರಮವಾಗಿ ಭಾಳ ಕಡಿಮೆ ಖರ್ಚಿನಲ್ಲಿ ನೀವು ಕೀಟವನ್ನು ಹತೋಟಿ ಮಾಡ್ಬೋದು. ಇದು ನಿರ್ಲಕ್ಷ್ಯ ವಹಿಸಿದರೆ ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧಿ ಆಗಿಬಿಟ್ರೆ ಕೊನೆಯ ಪಕ್ಷ ಆಗಲೇ ಹೇಳದಂಗೆ ನೀವು ಅನಿವಾರ್ಯವಾಗಿ ರಾಸಾಯನಿಕ ಪೀಡೆನಾಶಕಗಳಿಗೆ ಮೊರೆ ಹೋಗಬೇಕು. ಸೊ ಅದಕ್ಕೂ ಕೂಡ ಏನು ಮಾಡಬೇಕು ಅಂತಂದರೆ, ಫಿಪ್ರೋನಿಲ್ ಅಂತ ಬರುತ್ತೆ, ಅದನ್ನು 1 ml ಪ್ರತಿ ಲೀಟ್ರ್ ನೀರಿಗೆ ಬೆರಿಕೆ ಮಾಡಿ ಸಿಂಪರಣೆ ಮಾಡಬೇಕು. ಅಂದರೆ 15 ಲೀಟ್ರ್ ಕ್ಯಾನಿಗೆ 15 ml ಬೆರಿಕೆ ಮಾಡಿ ಸಿಂಪರಣೆ ಮಾಡಬೇಕು. ಇಲ್ಲ ಅದು ಇಲ್ಲ ಅಂತಂದರೆ ಲ್ಯಾಮ್ಡಾ ಸೈಲೋಥ್ರಿನ್ ಅಂತ ಬರುತ್ತೆ, 0.5 ml, 0.5 ml 1 ಲೀಟ್ರ್ ನೀರಿಗೆ. ಅದು ಇಲ್ಲ ಅಂತಂದರೆ ಇವನ್ ನೀವು ಇದು ಡೈಮೆಥೋವೇಟ್ 1.7 ml ಪರ್ ಲೀಟ್ರ್ ಆಫ್ ವಾಟರ್, ಎರಡರ ಯಾವುದಾದ್ರೂ ಒಂದು, ಮೂರು ಅಂತ ಇಲ್ಲ, ಯಾವುದಾದ್ರೂ ಒಂದು ಫಿಪ್ರೋನಿಲ್ ಬಳಕೆ ಮಾಡಿದ್ದೆ ಆದರೆ ಗಣನೀಯವಾಗಿ ಆ ಕೀಟಗಳ ಸಂಖ್ಯೆಯನ್ನು ನೀವು ಕಡಿಮೆ ಮಾಡ್ಕೋಬೋದು. ಇದು ಥ್ರಿಪ್ಸು ಎರಡನೇದು. ಮೂರನೇದು ಇನ್ನೊಂದು ಪ್ರಮುಖ ಕೀಟ ಅಂತಂದರೆ ಸುರುಳಿ ಪೂಜಿ ಹುಳು ಅಂತ ಕರಿತೀವಿ, ಅಥವಾ ರಂಗೋಲಿ ಹುಳು ಅಂತಲೂ ಕರಿತೀವಿ ನಾವು. ಸುರುಳಿ ಪೂಜಿ ಹುಳು, ರಂಗೋಲಿ ಹುಳು, ನಾವು ಹೆಂಗೆ ಮನೆಯಲ್ಲಿ ಮುಂದೆ ರಂಗೋಲಿ ಬಿಡಿಸ್ತೇವೆ, ಹಾಗೆ ಈ ಕೀಟಗಳು ಚಿತ್ತ ಚಿತ್ತಾರವಾಗಿ ಎಲೆಗಳ ಮೇಲೆ ರಂಗೋಲಿಗಳನ್ನು ಸುರಂಗದ ಮೂಲಕ ರಂಗೋಲಿಯನ್ನು ಬಿಡಿಸ್ತವೆ. ಸೊ ಇದೇನಂತಂದರೆ ಪ್ರೌಢ ಹೆಣ್ಣು ನೊಣಗಳು ಸಣ್ಣದಾಗಿರುತ್ತೆ, ಕಂದು ಬಣ್ಣದಾಗಿರುತ್ತೆ, ನೊಣಗಳ ಜಾತಿಗೆ ಸೇರಿದ್ದಿದ್ದು. ಇವು ಏನು ಮಾಡ್ತಾವೆ ಅಂತಂದರೆ ಎಲೆಗಳ ಕೆಳಭಾಗದಲ್ಲಿ ಮೊಟ್ಟೆಗಳನ್ನು ಇಡ್ತವೆ, ಮೊಟ್ಟೆಗಳು ಬಿಳಿ ಬಿಳಿಯಾಗಿರ್ತವೆ, ಮಿಂಚ್ತಾ ಇರ್ತವೆ. ಇಂಥ ಮೊಟ್ಟೆಯಿಂದ ಮರಿಗಳು ಆಚೆ ಬರ್ತಾವಲ್ಲ, ಸಣ್ಣ ಮರಿಗಳು ಪ್ರಾರಂಭಿಕ ಹಂತದಲ್ಲಿ ಎಲೆ ಭಾಗವನ್ನು ಹಸಿರು ಭಾಗವನ್ನು ಕೆರೆತಿಂತಾವೆ. ಸೊ ಕೆರೆತಿನ್ನೋದ್ರಿಂದ ಏನಾಗುತ್ತೆ, ಬೊಬ್ಬೆಗಳು ಬರ್ತವೆ ಅಥವಾ ಗಂಟುಗಳು ಬರ್ತವೆ ಎಲೆ ಮೇಲೆ, ಆಮೇಲೆ ಅದು ಬಿಳಿ ಮಚ್ಚೆಯಿಂದ ಕೂಡಿರುತ್ತೆ. ಅಂಥ ಗಂಟುಗಳೆಲ್ಲ ಬಿಳಿ ಮಚ್ಚೆ ಇರುತ್ತೆ, ಯಾಕಂದರೆ ಹಸಿರು ಭಾಗ ಅಂದರೆ ಪತ್ರ ರೀತಿಯವನ್ನು ಕೆರೆತಿರೋದ್ರಿಂದ ಬಿಳಿ ಭಾಗದಿಂದ ಕೂಡಿರುತ್ತೆ. ತದನಂತರ ಹುಳುಗಳು ಅಂದರೆ ಮರಿ ಹುಳುಗಳು ಬೆಳೆದು ದೊಡ್ಡವಾದ ಮೇಲೆ ಏನು ಮಾಡ್ತವೆ ಅಂತಂದರೆ 2-3 ಎಲೆಗಳನ್ನು ಅಂಚುಗಳನ್ನು ಸೇರಿಸ್ಬಿಟ್ಟು ಗೂಡನ್ನು ಹೆಣಿತವೆ. ರೇಷ್ಮೆ ಜಾಡನ್ನು ತಮ್ಮ ಬಾಯಿಯಿಂದ ಶ್ರವಿಕೆ ಮಾಡಿ 2-3 ಎಲೆಗಳನ್ನು ಸೇರಿಸ್ಬಿಟ್ಟು ಗೂಡನ್ನು ಕಟ್ಟಿ ಅದರಲ್ಲೇ ಕೋಶಾವಸ್ಥೆಗೆ ಹೋಗಿ ಇಡೀ ತಮ್ಮ ಜೀವನ ಚಕ್ರವನ್ನು ಆ ಗೂಡಲ್ಲೇ
ಕಳೆಯೋದರಿಂದ ಅದು ಸಂಪೂರ್ಣವಾಗಿ ಕೀಟ ಬೆಳೆ ಮೇಲೆ ಇದ್ದೇ ಇರುತ್ತೆ. ಬೆಳೆ ಪರಿವರ್ತನೆ ಆಗಲಿಲ್ಲ ಅಂತಂದರೆ ಅದು ಬೆಳವಣಿಗೆ ಹಾಗೆ ಮುಂದುವರಿತಾ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ದೂರದಿಂದ ನಿಂತ್ಕೊಂಡು ನೋಡಿದರೆ ಇದರ ಕೀಟಗಳ ಸಂಖ್ಯೆ ಹೆಚ್ಚಿದ್ದರೆ ಅಧಿಕ ಪ್ರಮಾಣದಲ್ಲಿ ಹಾನಿ ಉಂಟಾಗಿದ್ದರೆ ದೂರದಿಂದ ನಿಂತ್ಕೊಂಡು ನೋಡಿದರೆ ಸುಟ್ಟಂಗೆ ಕಾಣಿಸುತ್ತೆ. ಬೆಳೆ ಶೇಂಗಾ ಬೆಳೆಗೆ ಏನೋ ಬೆಂಕಿ ಬಿದ್ದಿದೆ ಅಥವಾ ಸುಟ್ಟದಂಗೆ ಕಾಣಿಸುತ್ತೆ. ಹತ್ತಿರದಿಂದ ನೋಡಿದರೆ ಅದು ಸುರುಳಿ ಪೂಜೆ ಹುಳು ಇರುತ್ತೆ, ಯಾಕಂದರೆ ಸಂಪೂರ್ಣವಾಗಿ ಎಲೆಯೆಲ್ಲ ಹಳದಿಯಾಗಿ ತದನಂತರ ಕಂದು ಮಣ್ಣು ತಿರುಗಿಬಿಟ್ಟು ಒಣಗದಂಗೆ ಆಗ್ಬಿಟ್ಟಿರ್ತವೆ. ದೂರದಿಂದ ನೋಡಿದರೆ ಆಗಲೇ ಹೇಳ್ದಂಗೆ ಸುಟ್ಟಂಗೆ ಕಾಣಿಸುತ್ತೆ. ಸೊ ಇದಕ್ಕೆ ನಾವೇನು ಮಾಡ್ಬೇಕಂತಂದರೆ ಪ್ರಾರಂಭಿಕ ಹಂತದಲ್ಲಿ ನಿಮಗೆ ಪ್ರಮುಖ ಆಗಲೇ ಎರಡು ಕೀಟಕ್ಕೆ ನೀವೇನು ಮೂವಕ ಬಲೆಗಳನ್ನು ಅಳವಡಿಸಿರ್ತೀರೋ ಅದೇ ಬಲೆ ಸಾಕಾಗುತ್ತೆ. ಅಂದರೆ ಪತ್ತಂಗ ಅದರ ಪ್ರೌಢ ನೊಣಗಳಿಗೆ ಆಕರ್ಷಣೀಯವಾಗಿ ಆ ಬಲೆಯೂ ಕೂಡ ನಿಮಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಆ ಅಂಟು ಬಲೆಗೆ ಆ ಪ್ರೌಢ ನೊಣಗಳು ಅಂಟುಕೊಳ್ಳೋದ್ರಿಂದ ಏನಾಗುತ್ತೆ, ಅಲ್ಲಿ ಮಿಲನ ಆಗೋದಿಲ್ಲ, ಸಂತಾನಭಿವೃದ್ಧಿ ಆಗೋದಿಲ್ಲ. ಇದು ಪ್ರಮುಖ ಒಂದು. ಎರಡನೇದು ಏನಂತಂದರೆ ಪ್ರಾರಂಭಿಕ ಹಂತದಲ್ಲಿ ಏನಾದರೂ ಬಿಳಿ ಬಿಳಿ ಮಚ್ಚೆಗಳು ಅಂದರೆ ಸಣ್ಣ ಮರಿ ಇದ್ದಾಗ ಪ್ರಾರಂಭಿಕ ಹಂತದಲ್ಲೇ ನಿಮಗೆ ಏನಾದರೂ ಕೀಟ ಕಂಡು ಬಂದರೆ ಶೇಕಡ 5% ಬೇವಿನ ಎಣ್ಣೆ ಅಂದರೆ ನೀಮ್ ಆಯಿಲ್ ಅಂತ ಕರಿತೀವಿ, ಶೇಕಡ 5% ಬೇವಿನ ಎಣ್ಣೆಯನ್ನು ನೀವು ಸಿಂಪರಣೆ ಮಾಡಿದ್ದೇ ಆದರೆ ಕಡಿಮೆ ಖರ್ಚಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನೀವು ಕೀಟವನ್ನು ನಿಯಂತ್ರಣದಲ್ಲಿಡ್ಬೋದು. ನೀವು ನಿರ್ಲಕ್ಷ್ಯ ವಹಿಸಿ ಕೀಟಗಳ ಸಂಖ್ಯೆ ಭಾಳ ಅಧಿಕವಾಗಿ ಮುಂದುವರೆದರೆ ಅಂದರೆ ಯಾವಾಗ ಮುಂದುವರಿಯುತ್ತೆ ಅಂತಂದರೆ ಸ್ವಲ್ಪ ದೀರ್ಘಾವಧಿಯಲ್ಲಿ ಮಳೆ ಬರಲಿಲ್ಲ ಅಂತಂದರೆ ಅಂದರೆ ಡ್ರೈ ಸ್ಪೆಲ್ ಅಂತ ಕರಿತೀವಿ, ಒಣ ಹವೆ ಜಾಸ್ತಿ ಬೀಸ್ತಾ ಇದ್ದರೆ ಕೀಟಗಳ ಸಂಖ್ಯೆ ಅಧಿಕವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅಂಥ ಟೈಮಲ್ಲಿ ನೀವು ಅನಿವಾರ್ಯವಾಗಿ ರಾಸಾಯನಿಕ ಪೀಡನಾಶಕಗಳಿಗೆ ಹೋಗಲೇಬೇಕು. ಬಟ್ ನನ್ನ ಸಲಹೆ ಅಂತಂದರೆ ಜೈವಿಕ ಪೀಡನಾಶಕಗಳಿಗೆ ಜಾಸ್ತಿ ಒತ್ತು ಕೊಟ್ಟರೆ ಭಾಳ ಅನುಕೂಲ, ತಗಲುವಂಥ ವೆಚ್ಚನೂ ಕೂಡ ಕಡಿಮೆ, ಪರಿಸರಕ್ಕೂ ಒಳ್ಳೆಯದು. ಸೊ ಅದಕ್ಕೆ ಈ ನಿಟ್ಟಿನಲ್ಲಿ ಮೋಹಕ ಬಲೆ ಒಂದು ಕೆಲಸ ಮಾಡುತ್ತೆ. ಇನ್ನೊಂದು ಬೇವಿನ ಎಣ್ಣೆ ಶೇಕಡ 5% ಅದು ಬೇಡ ಅಂತಂದರೆ ಇನ್ನೊಂದು ಜೈವಿಕ ಪೀಡನಾಶಕಗಳು ಬರ್ತವೆ, ವೆಟಿಸಿಲಿಯಂ ಲಕ್ಯಾನಿ ಅಂತ ಬರುತ್ತೆ. ಅದು ಕೂಡ 2 ಗ್ರಾಮ್ 1 ಲೀಟ್ರ್ ನೀರಿಗೆ ಹಾಕಿ ಬೆರಕೆ ಮಾಡಿ ಸಿಂಪರಣೆ ಮಾಡಿದ್ದೇ ಆದರೆ ಮುಂಜಾಗ್ರತಾ ಕ್ರಮ ಹತೋಟಿ ಮಾಡ್ಬೋದು. ಎಲ್ಲವೂ ಮುಂಜಾಗ್ರತಾ ಕ್ರಮವಾಗಿ ಮಾಡಲೇಬೇಕು. ಕೊನೆಯ ಪಕ್ಷ ಲಾಸ್ಟಿಗೆ ರಾಸಾಯನಿಕ ಪೀಡನಾಶಕಗಳು ಬರ್ತವೆ. ಸೊ ಅವಾಗ ನಾವೇನು ಮಾಡ್ಬೇಕಂದ್ರೆ ಲ್ಯಾಂಬ್ಡಾ ಸೈಲೋಥೆರಿನ್ ಅಂತ ಬರುತ್ತೆ, ಅದು ಕೂಡ 1/2 ml 1 ಲೀಟ್ರ್ ನೀರಿಗೆ ಅಂದರೆ ಕರಾಟೆ ಅಂತ ಬರುತ್ತದು ಲ್ಯಾಂಬ್ಡಾ ಸೈಲೋಥೆರಿನ್ 1/2 ml 1 ಲೀಟ್ರ್ ನೀರಿಗೆ, ಇಲ್ಲಾಂದರೆ ಸ್ಪೈನೋಸೈಡ್ 0.2 ml ಪರ್ ಲೀಟರ್ ಆಫ್ ವಾಟರ್ 0.2 ml 1 ಲೀಟ್ರ್ ನೀರಿಗೆ ಸ್ಪೈನೋಸೈಡ್ ಅಂತ ಬರುತ್ತೆ, ಅದನ್ನು ಕೂಡ ಸಿಂಪರಣೆ ಮಾಡ್ಬೋದು. ಅದು ಇಲ್ಲ ಅಂತಂದರೆ ಇವನ್ನು ಕ್ಲೋರೋಪೈರಿಫಾಸ್ 20 EC ಅಂತ ಬರುತ್ತೆ, 2 ml 1 ಲೀಟ್ರ್ ನೀರಿಗೆ ಬೆರಕೆ ಮಾಡಿಬಿಟ್ಟು ಬೆಳಗ್ಗೆ ಸಿಂಪರಣೆ ಮಾಡಿದ್ದೇ ಆದರೆ ಕೀಟಗಳ ಹತೋಟಿ ಮಾಡ್ಬೋದು. ಇನ್ನೊಂದು ಪ್ರಮುಖ ಕೀಟ ಬರುತ್ತೆ, ಅದು ಯಾವುದು ಅಂತಂದರೆ ಇದು ಕೂಡ ಒಂದು ರಸ ಇರುವ ಕೀಟ. ಅದು ಯಾವುದಂದರೆ ಹಸಿರು ಜಿಗಿ ಹುಳು ಅಂತ ಕರಿತೀವಿ ನಾವು, ಇಂಗ್ಲೀಷಲ್ಲಿ ಗ್ರೀನ್ ಲೀಫ್ ಹೋಪರ್ ಅಂತ ಕರಿತೀವಿ. ಯಥೇಚ್ಛವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಸಿರು ಬಣ್ಣದ ಜಿಗಿ ಹುಳುಗಳು ನಿಮ್ಮ ಎಲೆಯ ಭಾಗದಲ್ಲಿ ಜಿಗಿತಾ ಇರ್ತವೆ, ಅದಕ್ಕೆ ಹಸಿರು ಜಿಗಿ ಹುಳು ಅಂತ ಕರಿತಾ ಇರ್ತೀವಿ ನಾವು. ಇದೇನು ಮಾಡುತ್ತಂತಂದರೆ ಅಪ್ಸರೆ ಅಂದರೆ ಮರಿಗಳು ಮತ್ತು ಪ್ರೌಢಗಳು ಎಲೆಯ ಕೆಳಭಾಗದಿಂದ ರಸ ಹೀರೋದ್ರಿಂದ ಏನಾಗುತ್ತೆ, ಮೇಲ್ಭಾಗದಲ್ಲಿ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಆಮೇಲೆ ಕ್ರಮೇಣ ಎಲೆಗಳ ತೊಟ್ಟು, ಇಲ್ಲಿ ನೋಡ್ತಾ ಇರ್ಬೋದು ಎಲೆಗಳ ತೊಟ್ಟು ಮುಂದಿನ ಚೂಪಾಗಿರುತ್ತಲ್ಲ ಆ ತೊಟ್ಟು ಕಂದು ಬಣ್ಣಕ್ಕೆ ತಿರುಗುತ್ತೆ. ಸೊ ಈ ಥರ ನಿಮಗೆ ಹಾನಿಯ ಲಕ್ಷಣಗಳು ಕಂಡು ಬಂದರೆ ಇದು ಹಸಿರು ಜೀವಿ ಹುಳುಗಳ ಲಕ್ಷಣ ಅಂತಲೂ ಕರಿಬೋದು. ಸೊ ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಒಂದು ಜೈವಿಕ ಪೀಡನಾಶಕ ಅಂತ ಬರುತ್ತೆ, ಅದು ಲಕ್ಯಾನಿಸಿಲಿಯಂ ಲಕ್ಯಾನಿ ಅಂತ ಬರುತ್ತೆ, 2 ಗ್ರಾಮ್ 1 ಲೀಟ್ರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಇದರಿಂದ ಏನಾಗುತ್ತೆ, ಆ ಶಿಲೀಂಧ್ರಗಳು ಕೀಟದ ದೇಹದಲ್ಲಿ ಹೋಗಿ ಉಸಿರಾಡುವ ನಳಿಕೆಯಲ್ಲಿ ಹೋಗ್ಬಿಟ್ಟು ಉಸಿರಾಡೋ ಪ್ರಕ್ರಿಯೆಯನ್ನು ನಿಲ್ಲಿಸ್ಬಿಟ್ಟು ನಿಮ್ಮ ಕೀಟಗಳ ಹಾವಳಿಯನ್ನು ಕಡಿಮೆ ಖರ್ಚಿನಲ್ಲಿ ಹತೋಟಿ ಮಾಡ್ಬೋದು. ಇದು ಜೈವಿಕ ಪೀಡನಾಶಕ ನಿಮಗೆ ಕೆಲಸ ಮಾಡಲಿಲ್ಲ ಅಂತಂದರೆ ಅಥವಾ ಕೀಟಗಳ ಸಂಖ್ಯೆ ಯಥೇಚ್ಛವಾಗಿ ಹೆಚ್ಚಿದ್ದರೆ ಅನಿವಾರ್ಯವಾಗಿ ರಾಸಾಯನಿಕ ಪೀಡನಾಶಕಗಳಾದಂಥ ಡೈಮಿಥವೇಟು ಆಗಲೇ ತಿಳಿಸ್ದಂಗೆ 1.7 ml ಪರ್ ಲೀಟ್ರ್ ನೀರಿಗೆ ಹಾಕಿ ಬೆರಕೆ ಮಾಡಿ ಸಿಂಪರಣೆ ಮಾಡಬೇಕು. ಅದು ಇಲ್ಲ ಅಂತಂದರೆ ಇನ್ನೊಂದು ಥಯೋಮಿಥಾಕ್ಸಾಮ್ ಅಂತ ಬರುತ್ತೆ, 1 ಗ್ರಾಮ್ ಹರಳು ರೂಪದಲ್ಲಿರುತ್ತೆ, 1 ಗ್ರಾಮ್ 1 ಲೀಟ್ರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಅದು ಇಲ್ಲ ಅಂತಂದರೆ ನಿಮಗೆ ಇಮಿಡಾಕ್ಲೋಪಿಡ್ ಕಾನ್ಫಿಡಾರ್ ಅಂತ ಬರುತ್ತೆ 17.8 SL 1/2 ml 1 ಲೀಟ್ರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಿದ್ದೇ ಆದರೆ ಹಸಿರು ಜೀವಿಗಳ ಬಾಧೆಯನ್ನು ನೀವು ನಿಯಂತ್ರಣದಲ್ಲಿ ಇಡಬಹುದು. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ, ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB, ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್, ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್, ಹೂವು ಕಾಯಿ ಉದುರುವ ಸಮಸ್ಯೆಗೆ
ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಫಾರ್ಮಿಲಿ ನರ್ಸರಿ, ರೋಗ ವೈರಸ್ ನೆಮಟೋಡ್ ರಹಿತ ಪಣಿಯೂರು 1245 ತೇವಂ ಕಾಳು ಮೆಣಸು. ಅಧಿಕ ಇಳುವರಿಯ ಚಂದ್ರಗಿರಿ, F1 ಹೇಮಾವತಿ, C-R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು. ಮೂಡಿಗೆರೆ, ಸಕಲೇಶ್ಪುರ, ನೆಲ್ಯಾಣಿ, ಏಲಕ್ಕಿ, ಜಾಯಕಾಯಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ಡ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್, 13 ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ. ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ನ್ಯೂ ಆಲ್ಗಿ ಸಾಯಿಲ್, ಎಲೆಗೆ ಸಿಂಪಡಿಸಲು ನ್ಯೂ ಆಲ್ಗಿ ಫೋಲಿಯಾರ್ ಸ್ಪ್ರೇ, ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ. ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ. ನ್ಯೂ ಆಲ್ಗಿ. ಸೊ ಇವು ಪ್ರಮುಖ ಕೀಟಗಳು. ಇನ್ನೊಂದು ತದನಂತರ ಕೀಟ ಬರುತ್ತೆ, ಅದು ಯಾವುದಂದರೆ ತಂಬಾಕಿನ ಹುಳು ಅಂತ ಬರುತ್ತೆ. ತಂಬಾಕಿನ ಹುಳು ಅಂತಂದರೆ ಅದು ಭಾಳ ಮೊಂಡು ಕೀಟ. ಬಹುತೇಕ ಭಾಳ ಬೆಳೆಗೆ ಅದು ನಮಗೆ ಹಾನಿಯನ್ನು ಉಂಟು ಮಾಡುತ್ತೆ. ನೀವು ಟೊಮೆಟೋದಲ್ಲಿ ನೋಡಿರ್ಬೋದು, ಕಾಯಿ ಕೊರಕ ಅಂತ ಕರಿತೀವಿ. ಮೆಣಸಿನ ಗಿಡದಲ್ಲಿ ಕಾಯಿ ಕೊರಕ ಅಂತ ಕರಿತೀವಿ. ಸೊ ಹೀಗೆ ಹಲವಾರು ಬೆಳೆಗಳಲ್ಲಿ ಇದು ಬಾಧೆಯನ್ನು ಉಂಟು ಮಾಡುತ್ತೆ. ಅದೇ ಥರ ತಂಬಾಕಿನಲ್ಲೂ ಮಾಡುತ್ತೆ, ಇದರಲ್ಲೂ ಕೂಡ ಬರುತ್ತೆ. ಭಾಳ ಮೊಂಡು ಕೀಟ, ಬಹು ಬೆಳೆ ಕೀಟ ಅಂತಲೂ ಕರಿತೀವಿ. ಸೊ ಅದಕ್ಕೆ ತಂಬಾಕಿನ ಹುಳು ಅಥವಾ ಹೆಲಿಕೋವರ್ಪ ಅರ್ಮಿಜರ ಅಂತಲೂ ಕರಿತೀವಿ. ಸೊ ಇದು ಏನಂತಂದರೆ, ಪ್ರಾರಂಭಿಕ ಹಂತದಲ್ಲಿ ಈ ಪತಂಗಗಳು, ಅಂದರೆ ಪರ್ಟಿಕ್ಯುಲರ್ಲಿ ಹೇಳಬೇಕಂತಂದರೆ ನಿಖರವಾಗಿ ಹೆಣ್ಣು ಪತಂಗಗಳು ಕಂದು ಬಣ್ಣದಾಗಿರ್ತವೆ, ರಾತ್ರಿ ಹೊತ್ತಲ್ಲಿ ಹೆಚ್ಚು ಪ್ರಚಲಿತವಾಗಿರ್ತವೆ. ಹಗಲತ್ತು ಒಂದು ಕಡೆ ಎಲ್ಲೋ ಅವುಚ್ಕೊಂಡು ಕೂತ್ಕೊಂಡಿರ್ತವೆ ಕೆಳಭಾಗದಲ್ಲಿ ಮಣ್ಣತ್ರ. ರಾತ್ರಿ ಹೊತ್ತಲ್ಲಿ ಕಣ್ಣು ಕಾಣಿಸುತ್ತೆ, ಹೆಚ್ಚು ಪ್ರಚಲಿತವಾಗಿರ್ತವೆ. ಎಲೆಯ ಮೇಲ್ಭಾಗದಲ್ಲಿ ಗುಂಪು ಗುಂಪಾಗಿ ಮೊಟ್ಟೆಗಳನ್ನ ಇಡ್ತವೆ, ಅದರ ಮೇಲೆ ರೇಷ್ಮೆ ಗೂಡಿನ ಹೊದಿಕೆಯನ್ನು ಹೊಚ್ಚಿರ್ತವೆ. ಸೊ ಇದು ಒಂದು ವಾರಕ್ಕೆ ಮೊಟ್ಟೆಯಿಂದ ಮರಿಗಳು ಆಚೆ ಬಂದ ಮೇಲೆ ಪ್ರಾರಂಭಿಕ ಹಂತದಲ್ಲಿ ಸಣ್ಣ ಸಣ್ಣ ಮರಿಗಳೇನು ಮಾಡ್ತವೆ, ಪತ್ರ ಅರಿತು ಅಥವಾ ಹಸಿರು ಭಾಗವನ್ನು ಕೆರೆ ತಿಂತವೆ, ಗುಂಪಲ್ಲಿರ್ತವೆ. ತದನಂತರ ಹುಳುಗಳು ಬೆಳೆದಂಗೆ ಪಕ್ಕದ ಗಿಡಗಳಿಗೆ ಎಲ್ಲ ಕಡೆ ಅವು ಪಸರುತ್ತವೆ ಅಥವಾ ಸ್ಪ್ರೆಡ್ ಆಗ್ತವೆ. ಒಂದು ಗಿಡಕ್ಕೆ ಒಂದರಂತೆ ಅವು ಉಳ್ಕೊತವೆ ಹುಳುಗಳು. ಸೊ ಮಿಕ್ಕಿದ್ದೆಲ್ಲ ಹುಳುಗಳು ಎಲ್ಲ ಹೊಲ ತುಂಬಾ ಹೋಗ್ಬಿಡ್ತವೆ ಹರ್ಕೊಂಡು ಗಿಡಗಳನ್ನು ಹುಡ್ಕೊಂಡು. ಸೊ ಹೀಗಾಗಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಬಾಧೆಯನ್ನು ಉಂಟು ಮಾಡುವಂಥ ಕೀಟ ಇದು ತಂಬಾಕಿನ ಹುಳು. ಏನು ಮಾಡ್ತವೆ ಅಂತಂದರೆ, ಪ್ರೌಢ ಹುಳುಗಳು ಬಂದು ಅಂತಂದರೆ ಎಲೆಗಳ ಮೇಲೆ ನೀವು ಸ್ಪಷ್ಟವಾಗಿ ಚಿಹ್ನೆಗಳನ್ನು ನೋಡ್ಬೋದು. ಏನಂತಂದರೆ ಸಿ ಆಕೃತಿಯಲ್ಲಿ ಎಲೆಗಳನ್ನು ಕತ್ತರಿಸಿದಾಗಿರ್ಬೋದು, ಅಥವಾ ತೂತುಗಳು ಅಥವಾ ರಂಧ್ರಗಳು ಕಾಣ್ಬೋದು, ಅಥವಾ ಆಕಾರ ವಿಕಾರಗಳಲ್ಲಿ ಅಥವಾ ವಿಕೃತ ಗಾತ್ರದಲ್ಲಿ ಎಲೆಗಳನ್ನು ಕತ್ತರಿಸಿದನ್ನು ನೀವು ನೋಡ್ಬೋದು. ಸೊ ಈ ಥರ ಏನಾದರೂ ನಿಮ್ಮ ಕಣ್ಣು ಬಂದರೆ ಇದು ತಂಬಾಕಿನ ಹುಳು ಇದೆ ಅಂತ ನೀವು ಭಾವಿಸ್ಬೋದು. ಸೊ ಏನಂತಂದರೆ, ನೀವು ನಿರ್ಲಕ್ಷ್ಯ ವಹಿಸ್ಬಿಟ್ರೆ ಭಾಳ ಕಡಿಮೆ ಸಮಯದಲ್ಲಿ ಯಥೇಚ್ಛವಾಗಿ ನಿಮ್ಮ ಇಡೀ ಶೇಂಗಾ ಬೆಳೆಗೆಲ್ಲ ಆವರಿಸ್ಕೊಂಬಿಟ್ಟು ನಿಮ್ಮ ಬೆಳೆನೇ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತವೆ.
ಸೊ ಈಗ ಪ್ರಾರಂಭಿಕ ಹಂತದಲ್ಲಿ ಎಲೆಗಳ ಮೇಲೆ ನೀವು ನೋಡ್ಬೋದು ಹಾನಿಯ ಲಕ್ಷಣಗಳನ್ನು. ನೀವು ಹಂಗೆ ನಿರ್ಲಕ್ಷ್ಯ ವಹಿಸ್ಬಿಟ್ರೆ ಸಂಪೂರ್ಣವಾಗಿ ಎಲೆಗಳನ್ನೆಲ್ಲ ತಿಂದುಬಿಟ್ಟು ಬರೀ ಚಿಗುರು ಮಾತ್ರ ಅಷ್ಟೇ, ಅಂದರೆ ಮಧ್ಯದ ಭಾಗದ ಚಿಗುರು ಮಾತ್ರ ಅಷ್ಟೇ ನೀವು ಕಾಣಿಸ್ಬೋದು. ಆ ಥರ ಮಾಡಿ ಹಾನಿಯನ್ನು ಉಂಟು ಮಾಡಿಬಿಡ್ತವೆ. ಸೊ ಇದರಲ್ಲಿ ನಿಮ್ಮ ಏನಾಗುತ್ತೆ, ಬೆಳವಣಿಗೆ ಸಂಪೂರ್ಣವಾಗಿ ಕುಂಠಿತ ಆಗುತ್ತೆ, ಕಾಯಿ ಕಚ್ಚಲ್ಲ, ಇಳುವರಿಯಲ್ಲಿ ಗಣನೀಯವಾಗಿ ಅಂದರೆ ಸಂಪೂರ್ಣವಾಗಿ ನೀವು ನಷ್ಟವನ್ನು ಹೊಂದುವಂಥ ಚಾನ್ಸಸ್ ಭಾಳ ಇರ್ತವೆ. ಸೊ ಇದನ್ನು ನೀವು ಮುಂಜಾಗ್ರತಾ ಕ್ರಮವಾಗಿ ಸಮೀಕ್ಷೆ ಮಾಡಬೇಕು. ಅಂದರೆ ತಂಬಾಕಿನ ಹುಳು ಬರಲಿಕ್ಕೆ ಏನು ಕಾರಣ ಅಂತ ನೀವು ಸಮೀಕ್ಷೆ ಮಾಡಬೇಕು. ರೈತರು ಏನಂತಾರೆ, ಬಿತ್ತುವ ಸಮಯಕ್ಕಿಂತ ಮುಂಚೆ ಒಂದು ವಾರ ಮೋಹಕ ಬಲೆ ಅಂತ ಸಿಗ್ತವೆ, ಹೆಲಿಲ್ಯೂರ್ ಅಂತ ಬರುತ್ತೆ, ಸೆಕ್ಸ್ ಫೆರೋಮೋನ್ ಟ್ರ್ಯಾಪ್ಸ್ ಅಂತ ಕರಿತೀವಿ. ಮೋಹಕ ಬಲೆ ಅಂದರೆ ಆ ನಿರ್ದಿಷ್ಟವಾದಂಥ ಕೀಟಕ್ಕೆ ಸೀಮಿತವಾಗಿರ್ತವೆ ಅವು, ಆ ಬಲೆ ಅಥವಾ ಅದಕ್ಕೊಂದು ಲ್ಯೂರ್ ಅಂತ ಸಿಗುತ್ತೆ ಅದು ಮಾತ್ರ, ಆ ಕೀಟಕ್ಕೆ ಮಾತ್ರ ಸೀಮಿತ ಅದು, ಬೇರೆ ಕೀಟಕ್ಕೆ ಅದು ಯಾವುದೇ ಕಾರಣಕ್ಕೆ ಅದು ಪರಿಣಾಮ ಬೀರಲ್ಲ. ಹೆಲಿಲ್ಯೂರ್ ಅಂತ ಕೊಡ್ತಾರೆ ಆ ಬಲೆಯನ್ನು. ನೀವು ಎಕರೆಗೆ 2-3 ಬಲೆಯಂತೆ ಹಾಕಿ ನೋಡಬೇಕು. ಆ ಬಲೆಯಲ್ಲಿ ಏನಾದರೂ ತಂಬಾಕಿನ ಹುಳುಗಳ ಪತಂಗ ಬಂದು ಬೀಳ್ತಾ ಇದ್ದರೆ ಎಸ್ ಇದ್ದಾವೆ, ನಾವೇನಾದರೂ ಬೆಳೆ ಬೆಳೆದ್ರೆ 100-100 ಈ ಕೀಟದ ಹಾವಳಿ ನಮಗೆ ಇದ್ದೇ ಇರುತ್ತೆ ಅಂತ ನೀವು ಸಮೀಕ್ಷೆಯಲ್ಲಿ ಅಥವಾ ನೀವು ತೀರ್ಮಾನ ಕೈಗೊಳ್ಳಬಹುದು. ಬಿತ್ತಿದ ನಂತರ ಎಕರೆಗೆ 10-12 ಮೋಹಕ ಬಲೆಗಳನ್ನು ಅಳವಡಿಸೋದು ಮರೆಯಬಾರದು. ಇದು ಭಾಳ ಕಡಿಮೆ ಖರ್ಚಿನಲ್ಲಿ ಸಿಗುತ್ತೆ, ಹೆಲಿಲ್ಯೂರ್ ಅಂತ ಬರುತ್ತೆ. ಸೊ ಇದರಿಂದ ಏನಾಗುತ್ತೆ, ಹೆಚ್ಚಿನ ಸಂಖ್ಯೆಯಲ್ಲಿ ಕೀಟಗಳನ್ನು ಅಥವಾ ಪತಂಗಗಳನ್ನು ನೀವು ಸೆರೆ ಹಿಡಿದಿದ್ದೇ ಆದರೆ, ಅಷ್ಟು ಸಂಖ್ಯೆಯಲ್ಲಿ ಕೀಟಗಳನ್ನು ಸಾಯಿಸಿದ್ದೇ ಆದರೆ ನೆನಪಿಟ್ಕೊಳ್ಳಿ, ಗಂಡು ಪತಂಗಗಳು ಬಂದು ಬಲೆಗೆ ಬೀಳ್ತವೆ, ಹೆಣ್ಣು ಪತಂಗಗಳು ಹಾರಾಡ್ಕೊಂಡಿರ್ತವೆ. ಬಟ್ ಮೊಟ್ಟೆ ಇಡೋದು ಹೆಣ್ಣು, ಅವೇ ಬಲೆಗೆ ಬಿದ್ದಿಲ್ಲ ಅಂತ ನೀವು ಸಂಶಯ ಪಡೋದು ಬೇಕಾಗಿಲ್ಲ. ಗಂಡು ಹೆಣ್ಣು ನೀವು ಬಲೆಗೆ ಬೀಳಿಸಿದ್ದೇ ಆದರೆ ಹೆಣ್ಣು ಜೊತೆ ಮಿಲನ ಆಗಲಿ ಗಂಡು ಬೇಕು, ಅಲ್ಲಿ ಗಂಡು ಎಲ್ಲ ನಿಮ್ಮ ಬಲೆಗೆ ಬೀಳಿಸಿದ್ರೆ ಹೆಣ್ಣು ಪತಂಗಗಳು ಮೊಟ್ಟೆ ಇಡ್ತವೆ, ಬಟ್ ಅಂಥ ಮೊಟ್ಟೆಗಳು ಬಂಜೆ ಆಗಿರ್ತವೆ, ಅದರಿಂದ ಯಾವುದೇ ಥರದಂಥ ಮರಿಗಳು ಆಚೆ ಬರೋದಿಲ್ಲ. ಇದು ಗಮನದಲ್ಲಿ ಇಟ್ಕೊಳ್ರಿ. ಎಕರೆಗೆ 10-12 ಮೋಹಕ ಬಲೆಗಳನ್ನು ಅಳವಡಿಸ್ಕೋಬೇಕು, ಮೊದಲೇ ಹಂತ ಇದು. ಆಮೇಲೆ ಪ್ರಾರಂಭಿಕ ಹಂತದಲ್ಲೇ ನೀವು ಸಮೀಕ್ಷೆ ಮಾಡಿ, ಸ್ವಲ್ಪ ಅಲ್ಲಲ್ಲಿ ಏನಾದರೂ ಎಲೆಗಳಲ್ಲಿ ರಂಧ್ರಗಳು, ತೂತುಗಳು, ಸಿ ಆಕೃತಿಯಲ್ಲಿ ಕತ್ತರಿಸಿದಂಥ ಎಲೆಗಳೇನಾದರೂ ಕಂಡು ಬರ್ತಾ ಇದ್ದರೆ 5% ಬೇವಿನ ಎಣ್ಣೆಯನ್ನು ಸಿಂಪರಣೆ ಮಾಡಬೇಕು. ನಿರ್ಲಕ್ಷ್ಯ ವಹಿಸಿದರೆ ತದನಂತರ ಹಂತದಲ್ಲಿ ಕೊನೆಯ ಪಕ್ಷ ಇನ್ನೊಂದು ಜೈವಿಕ ಪೀಡೆ ನಾಶಕ ಬರುತ್ತೆ, ಹೆಚ್ ಎ ಎನ್ ಪಿ ವಿ ಅಂತ ಬರುತ್ತೆ. ಹೆಚ್ ಎ ಅಂತಂದರೆ ಹೆಲಿಕೋವರ್ಪ ಆರ್ಮಿಜರ ಎನ್ ಪಿ ವಿ ನಂಜಾನು ಅಂತ ಬರುತ್ತೆ. ಇದನ್ನು 250 ಲಾರ್ವಲ್ ಎಲ್ಲಿ ಅಂತ ಬರುತ್ತೆ, ಲಾರ್ವಲ್ ಇಕ್ವಲೆಂಟ್ ಅಂತ ಕರೀತಾರೆ, 1 ಹೆಕ್ಟರ್ಗೆ ಸಿಂಪರಣೆ ಮಾಡಬೇಕು. ಅಂದರೆ ಇದು ಕೂಡ ಜೈವಿಕನೇ, ಬಟ್ ಅದರಲ್ಲಿ ನಂಜಾನು ಇರುತ್ತೆ. ಅಂದರೆ ನಂಜಾನುವನ್ನು ತೊಗೊಂಬಂದು ನೀವು ಸಿಂಪರಣೆ ಮಾಡಿದರೆ ಆ ನಂಜಾನು ನಿಮ್ಮ ತಂಬಾಕಿನ ಹುಳುಗಳಿಗೆ ಉಸಿರಾಡೋ ನಳಿಕೆ ಮುಖಾಂತರ, ಅಂದರೆ ಅಕ್ಕಿ ಅದು ಊಟದ ಮುಖಾಂತರ ತಿನ್ನುವಂಥ ಎಲೆ ಮುಖಾಂತರ ಹೊಟ್ಟೆಯಲ್ಲಿ ಹೋಗಿ ಆ ನಂಜು ರೋಗವನ್ನು ಬಾಧೆ ಮಾಡಿ ಸಾಯಿಸುವಂಥ ಪ್ರಕ್ರಿಯೆ ಆ ನಂಜಾನು ಮಾಡುತ್ತೆ, ಹೆಚ್ ಎನ್ ಪಿ ವಿ. ಇದು ಕೂಡ ಕಡಿಮೆ ಖರ್ಚಿನಲ್ಲಿ ನೀವು ಸಿಂಪರಣೆ ಮಾಡಿದಾದರೆ ಜೈವಿಕ ಕ್ರಮವಾಗಿ ಅಳವಡಿಸ್ಕೋಬೋದು. ಕೊನೆಯ ಪಕ್ಷ ನೀವು ಲಾಸ್ಟು ಕೊನೆಯ ಹಂತ ಅಂತಂದರೆ ರಾಸಾಯನಿಕ ಹಂತ. ಇದಕ್ಕೆ ಪ್ರಮುಖ ಕೀಟ ಪೀಡೆನಾಶಕ ಅಂತಂದರೆ ಲ್ಯಾಮ್ಡಾ ಸೈಲೋಥ್ರಿನ್ ಅಂತ ಬರುತ್ತೆ, ಕರಾಟೆ. ಸೊ 1 ml 1 ಲೀಟ್ರ್ ನೀರಿಗೆ ಹಾಕಿ ಬೆರಕೆ ಮಾಡಿ ಸಿಂಪರಣೆ ಮಾಡಬೇಕು. ಇದು ಇಲ್ಲ ಅಂತಂದರೆ ಅಥವಾ ಕ್ಲೋರೋಪಾರಿಫಾಸ್ 20 EC ಅಂತ ಬರುತ್ತೆ, ಇದನ್ನು 2 ml 1 ಲೀಟ್ರ್ ನೀರಿಗೆ ಹಾಕಿ ಬೆರಕೆ ಮಾಡಬೇಕು, ಸಿಂಪರಣೆ ಮಾಡಬೇಕು. ಸೊ ಇದನ್ನು ಕರೆಕ್ಟಾಗಿ ನೀವು ಸಮೀಕ್ಷೆ ಮಾಡಿಕೊಂಡು ಮಾಡಿದ್ದೇ ಆದರೆ 2 ಸಿಂಪರಣೆಯಲ್ಲಿ ಸಂಪೂರ್ಣವಾಗಿ ಕೀಟಗಳಿಂದ ಮುಕ್ತವಾಗಿರ್ಬೋದು. ಬಟ್ ನೀವು ಜೈವಿಕ ಕ್ರಮಗಳನ್ನು ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ಪೀಡೆ ಸಮೀಕ್ಷೆಯನ್ನು ನೀವು ಸಮಯಕ್ಕೆ ಸರಿಯಾಗಿ ಮಾಡಿದ್ದೇ ಆದರೆ ಕೀಟಗಳನ್ನು ನೀವು ಆರ್ಥಿಕ ಹಾನಿಯ ಮಟ್ಟ ಹೆಚ್ಚಾಗಲಾರ್ದಂಗೆ ನೀವು ತಡೆಗಟ್ಟಬಹುದಂತ ಈ ಮೂಲಕ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇವಿಷ್ಟು ಪ್ರಮುಖ ಕೀಟಗಳು, ಪ್ರಮುಖವಾಗಿ ಬರ್ತಕ್ಕಂಥ ಈ ಭಾಗದಲ್ಲಿ ಪ್ರಮುಖ ಕೀಟಗಳು, ರಸಾಯಿರುವ ಕೀಟಗಳು ಮತ್ತು ತಂಬಾಕಿನ ಹುಳು. ವೀಕ್ಷಕರೇ, ಇಷ್ಟೊತ್ತು ನಮಗೆ ಡಾಕ್ಟರ್ ವಿಜಯ ದಾನ್ರೆಡ್ಡಿ ಅವರು ಯಾವ ರೀತಿ ಒಂದು ಶೇಂಗಾದಲ್ಲಿ ಕೀಟಗಳ ನಿರ್ವಹಣೆ ಮಾಡಬೇಕು, ಅದರಲ್ಲೂ ಜೈವಿಕವಾಗಿ ಯಾವ ರೀತಿ ನಿರ್ವಹಣೆ ಮಾಡಬೇಕು, ರಾಸಾಯನಿಕವಾಗಿ ಕೂಡ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರು. ಈ ಒಂದು ಕಂತಿನಿಂದ ತಮಗೆ ಒಂದು ಉಪಯುಕ್ತವಾದ ಮಾಹಿತಿ ದೊರಕಿದೆ ಎಂದು ಭಾವಿಸುತ್ತಾ ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು.